ನಾವ್ ಯಾವ ಗೊಂದಲ ಏನಿಲ್ಲ, ಭವಾನಿಯರ್ ಬಂದಿದ್ರು ನಮ್ಮ ತಾಯಿಯರ ಆಶೀರ್ವಾದ ತಗೊಂಡು ನಾಳೆ ನಮ್ಮ ಮನೇದೊಂದು ಅಲ್ಲಿ ಊರಿನಲ್ಲಿ ಪೂಜೆ ಇತ್ತು ಅಷ್ಟೇ, ಅದಕ್ಕೋಸ್ಕರ ಅವ್ರು ಬಂದಿದ್ರು. ಬೇರೆ ಭವಾನಿಯರ್ ನಮ್ಮ ತಾಯಿದು ನಮ್ಮ ಇವ್ರನ್ನ ಮಾತಾಡ್ಸಿದ್ರು. ಅವರಲ್ಲಿ ದೇವೇಗೌಡರ ಹತ್ರನು ಬಂದು ಯಾವ ರಾಜಕೀಯ ಡಿಸ್ಕಷನ್ಗೂ ಭವಾನಿ ಬಂದಿರಲಿಲ್ಲ. ಭವಾನಿ ಅವತ್ತೇ ಹೇಳಿದ್ದಾರೆ, ನನಗೆ ಬೇಕಾಗಿರೋದು ನಮ್ಮ ಅವ್ರೇನು ಹೇಳ್ತಾರೋ ಅದು ಕೇಳ್ತೀವಿ ಅಂತ ಅಷ್ಟೇ. ಅದೇ ನೋಡ್ರಿ, ಆ ದೇವೇಗೌಡರು ಕುಮಾರಣ್ಣ ಏನು ತೀರ್ಮಾನ ಮಾಡ್ತಾರೆ ಅದೇ ನಮ್ದೇನಂತೆ. ಇನ್ನೇನು ಹೇಳ ಗೊತ್ತಾಯ್ತಾ ಪ್ರಶ್ನೆ ಹಾಸನದ ಟಿಕೆಟ್ ಬಗ್ಗೆ ರೇ, ಒಂದು ನಿಮಿಷ ಹಾಸನದಲ್ಲಿ ಯಾರಿಗೆ ಕೊಡಬೇಕು ಏನು ಅನ್ನೋದು ದೇವೇಗೌಡರು ಕುತ್ಕೊಂಡು ಮಾಡ್ತಾರೆ. ನನಗೇನ್ರಿ, ಅವ್ರಿಗೆ 60 ವರ್ಷದ ಅನುಭವ ಇದೆ. ಕುಮಾರಣ್ಣವರು ಹೇಳಿದಾರಲ್ಲ, ಏನು ಹೇಳಿದ್ದಾರೆ ನನಗೆ ಪಾಪ ಕುಮಾರಣ್ಣವರು ಬಗ್ಗೆ ಗೌರವ. ನಮಗೇನು ಕುಮಾರ್ ಹಾಸನ ಜಿಲ್ಲೆಯಲ್ಲಿ ಇವತ್ತಿನ ಪರಿಸ್ಥಿತಿ ನೋಡಿದ್ದೀರಿ, 2 ವರ್ಷದಿಂದ ಕಾಂಗ್ರೆಸ್ನ ಕೆಲವು ಫ್ರೀಡಮ್ ಆಪಲ್ ಕಲಿತು ಗಿಡಗಳ ನರ್ಸರಿ ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಗಿಡಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಮುಖಂಡರುಗಳು ಹಾಸನಕ್ಕೆ ಬಂದು ಒಂದು ಕಡೆ ಅರಕಲಗೂಡು ಕ್ಷೇತ್ರ ಶಾಸಕರು, ಇನ್ನೊಂದು ಕಡೆ ಇದು ಅವ್ರ ಅರಕಲಗೂಡು ಕ್ಷೇತ್ರ ಶಾಸಕರು ಕಾಂಗ್ರೆಸ್ ಸೀಟ್ ಸಿಕ್ಕಲಿಲ್ಲ ಅಂತ ಈಗ ಡೆಲ್ಲಿ ಪ್ರವಾಸ ಡೆಲ್ಲಿ ಯಾತ್ರೆ ಮಾಡಿದ್ದಾರೆ. ಇನ್ನೊಬ್ಬರು ಕಳೆದ 15 ವರ್ಷದಿಂದ ನಾನೇ ಕರ್ಕೊಂಬಂದು ಆ ಗಿರಾಕಿ ಅವನೇನು ನಡೆಸ್ತಾವನ್ ಇಲ್ಲಿ ಸತ್ಯ ಮಾಡಿದ ಎಲ್ಲ ಮಾಡಿದ ಹಣ ನಿನ್ನ ಬಿಟ್ಟು ಹೋಗಲ್ಲ ಅಂದ ದೇವೇಗೌಡರ ಮನೆ ಕುಮಾರಣ್ಣ ಮನೆ. ಇವತ್ತೇನೈತೆ, ಆ ದೇವರು ನಾನು ಒಬ್ಬಿದ್ರೆ ನೋಡ್ಕೊತ ನಡೆಸಿ ಕೂತು ಚರ್ಚೆ ಮಾಡಿ. ನಾವು ಕುಮಾರಣ್ಣ ನಾವೆಲ್ಲ ಕೂತು ಚರ್ಚೆ ಮಾಡಿದ್ವಿ, ದೇವೇಗೌಡರು ನಾನು ಕುಮಾರಣ್ಣ ಎಲ್ಲ ಚರ್ಚೆ ಮಾಡಿದ್ವಿ, ಕೂತ್ಕೊಂಡು ದೇವೇಗೌಡರು ಏನು ಹೇಳ್ತಾರೆ ಕೇಳ್ತೀವಿ. ಅದೇನು ಗೊತ್ತಿಲ್ಲ ನನಗೆ, ಯಾವ ಮಾಡ್ತಾರೋ ದೇವೇಗೌಡರೇ ಬಿಟ್ಟಿದ್ದೀವಿ ಅದು ನಮ್ಮ ಮಾತಾಡೋದು. 60 ವರ್ಷದ ರಾಜಕೀಯದ ಅನುಭವ ಇದೆ, ಅವ್ರು ಏನು ತೀರ್ಮಾನ ಮಾಡ್ತಾರೆ ದೇವೇಗೌಡರು ಅದೇ ಅಲ್ಟಿಮೇಟ್. ಹಾಸನದ ವಿಚಾರದಲ್ಲಿ ದೇವೇಗೌಡರದೇ ಅಂತಿಮ ಎಲ್ಲ. ದೇವೇಗೌಡರು ಏನು ಹೇಳ್ತಾರೆ ಅದು ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.